ಹಲೋ ಸ್ಟೂಡೆಂಟ್ಸ್ ಇವಾಗ ಕ್ಯಾಲ್ಕುಲೇಷನ್ ಆಫ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಯಾವಾಗ ಹಿಂದಿ ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್ ಯಾವ ರೀತಿ ನಾವು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ ಇಲ್ಲಿ ಫಾರ್ಮುಲಾ ಇದೆ ನ್ಯೂ ಶೇರ್ ಈಸ್ ಈಕ್ವಲ್ ಟು ಓಲ್ಡ್ ಶೇರ್ ಪ್ಲಸ್ ಗೇನ್ ಶೇರ್ ಏನಕ್ಕೆ ನಾವು ಆ್ಯಡ್ ಮಾಡ್ತೀವಿ ಅಂತ ಹೇಳಿದ್ರೆ ರಿಟೈರ್ಮೆಂಟ್ ಆಫ್ ಪಾರ್ಟ್ನರಲ್ಲಿ ಒಬ್ಬ ಪಾರ್ಟ್ನರ್ ರಿಟೈರ್ ಆದಾಗ ಅವನ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನಿರುತ್ತೆ ಅದನ್ನು ರಿಮೈನಿಂಗ್ ಪಾರ್ಟ್ನರ್ಸ್ ಯಾರು ಬಿಸ್ನೆಸ್ಸನ್ನು ನಡೆಸ್ತಾ ಹೋಗ್ತಾರೆ ಅವರು ಅವರು ಅದನ್ನು ತಗೊತಾರೆ ಇನ್ ದ ಸೆನ್ಸ್ ದ ವಿಲ್ ಅಕ್ವಯರ್ ದಟ್ ಅದಕ್ಕೋಸ್ಕರ ಏನು ಮಾಡ್ತೀವಿ ಅವರ ಓಲ್ಡ್ ಶೇರ್ ಜೊತೆಗೆ ಅವ್ರು ಗೇನ್ ಏನು ಮಾಡ್ತಾರೆ ಅಂದರೆ ಆ ಪ್ರಾಫಿಟನ್ನು ಯಾವ ರೀತಿಯಲ್ಲಿ ಹಂಚ್ಕೊತಾರೆ ರಿಟೈರಿಂಗ್ ಪಾರ್ಟ್ನರ್ ಶೇರನ್ನು ಅದನ್ನು ನಾವು ಆ್ಯಡ್ ಮಾಡ್ತೀವಿ ಸೊ ಅದೇ ನಾವು ಅಡ್ಮಿಷನ್ ಆಫ್ ಪಾರ್ಟ್ನರ್ ಅಂತ ಬಂದಾಗ ವೈಲ್ ಕ್ಯಾಲ್ಕುಲೇಟಿಂಗ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ನಾವೇನು ಮಾಡ್ತೀವಿ ಓಲ್ಡ್ ಶೇರಿಂದ ಸ್ಯಾಕ್ರಿಫೈಸ್ ರೇಷಿಯೋನ ಕಳಿತೀವಿ ಏನಕ್ಕಂದ್ರೆ ಇನ್ ದಿ ಅಡ್ಮಿಷನ್ ಆಫ್ ಪಾರ್ಟ್ನರ್ಸ್ ದಿ ಓಲ್ಡ್ ಪಾರ್ಟ್ನರ್ಸ್ ವಿಲ್ ಸ್ಯಾಕ್ರಿಫೈ ದಿ ದಿ ಪಾರ್ಟ್ ಆಫ್ ದೇರ್ ಶೇರ್ ಬಟ್ ಇಲ್ಲಿ ಆ ರಿಟೈರ್ಮೆಂಟಲ್ಲಿ ಆ ರೀತಿಯಲ್ಲ ಏನು ರಿಮೈನಿಂಗ್ ಪಾರ್ಟ್ನರ್ಸ್ ಏನು ಮಾಡ್ತಾರೆ ಅವರು ಅದನ್ನು ಗಳಿಸ್ತಾರೆ ಅಂದರೆ ರಿಟ ಯಾರು ರಿಟೈರ್ ಆಗ್ತಿರ್ತಾನೆ ಆ ಪಾರ್ಟ್ನರ್ನ ಶೇರನ್ನು ಅವರು ಗಳಿಸ್ತಾ ಹೋಗ್ತಾರೆ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಆ್ಯಡ್ ಮಾಡ್ತೀವಿ ಸೊ ಟು ಕ್ಯಾಲ್ಕುಲೇಟ್ ನ್ಯೂ ಶೇರ್ ವಿ ಶುಡ್ ಆ್ಯಡ್ ಗೇನ್ ಶೇರ್ ವಿತ್ ದಿ ಓಲ್ಡ್ ಶೇರ್ ಇನ್ ದಿ ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್ ಇದೇ ನಾವು ನ್ಯೂ ಶೇರನ್ನು ಅಡ್ಮಿಷನಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಓಲ್ಡ್ ಶೇರಿಂದ ಸ್ಯಾಕ್ರಿಫೈಸ್ ಶೇರನ್ನು ಲೆಸ್ ಮಾಡಬೇಕು ಏನಕ್ಕಂದರೆ ಇನ್ ದಿ ಅಡ್ಮಿಷನ್ ಆಫ್ ಪಾರ್ಟ್ನರ್ಸ್ ಓಲ್ಡ್ ಪಾರ್ಟ್ನರ್ಸ್ ಸ್ಯಾಕ್ರಿಫೈಸ್ ಮಾಡ್ತಾರೆ ಇನ್ ದಿ ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್ಸ್ ರಿಮೈನಿಂಗ್ ಪಾರ್ಟ್ನರ್ ಗೈನ್ ಮಾಡ್ತಾರೆ ಅದಕ್ಕೋಸ್ಕರ ಇಲ್ಲಿ ಆ್ಯಡ್ ಆಗುತ್ತೆ ಅಡ್ಮಿಷನಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ ಲೆಸ್ ಆಗುತ್ತೆ ಇಲ್ಲಿ ಒಂದು ಎಕ್ಸಾಂಪಲ್ ಪ್ರಾಬ್ಲಮ್ ಇದೆ ನೋಡಿ ಎಮ್ ಎನ್ ಆ್ಯಂಡ್ ಓ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದಿ ರೇಷಿಯೋ ಆಫ್ ಫೋರ್ ಇಸ್ ಟು ತ್ರೀ ಇಸ್ ಟು ಟು ಅಂದರೆ ಇಲ್ಲಿ ಎಮ್ ಶೇರ್ ಬಂದು ಫೋರ್ ಎನ್ ಶೇರ್ ಬಂದು ತ್ರೀ ಆ್ಯಂಡ್ ಅದೇ ರೀತಿ ಓ ಶೇರ್ ಬಂದು ಟು ಎನ್ ರಿಟೈರ್ಸ್ ಫ್ರಮ್ ದಿ ಬಿಸ್ನೆಸ್ ಇಲ್ಲಿ ಎನ್ ಏನಾಗ್ತಾನೆ ರಿಟೈರ್ ಆಗ್ತಾನೆ ಹಿಸ್ ಶೇರ್ ಈಸ್ ಗೈನ್ ಬೈ ಎಮ್ ಆ್ಯಂಡ್ ಓ ಆ್ಯಸ್ ಟೂ ಬೈ ನೈನ್ ಆ್ಯಂಡ್ ಒನ್ ಬೈ ನೈನ್ ಅಂದರೆ ಎನ್ ರಿಟೈರ್ಮೆಂಟ್ ಆದ ಮೇಲೆ ರಿಮೈನಿಂಗ್ ಪಾರ್ಟ್ನರ್ಸ್ ಯಾರು ಎಮ್ ಮತ್ತು ಓ ಅವ್ರೇನು ಮಾಡ್ತಾರೆ ಆ ಉಳಿದಂಥ ಶೇರ್ ಏನಿರುತ್ತೆ ಇವನ ಶೇರ್ ಏನಿರುತ್ತೆ ತ್ರೀ ತ್ರೀ ಬೈ ನೈನ್ ಏನಿದೆ ಅದನ್ನು ಟೂ ಬೈ ನೈನ್ ಮತ್ತು ಒನ್ ಬೈ ನೈನ್ ಆಗಿ ಹಂಚ್ಕೊತಾರೆ ನೀವು ಕೇಳ್ಬೋದು ಹೆಂಗೆ ತ್ರೀ ಬೈ ನೈನ್ ಹೇಳಿದ್ರಿ ಅಂತ ಇದನ್ನು ಆ್ಯಡ್ ಮಾಡಿದಾಗ ಗೊತ್ತಾಗುತ್ತೆ ನಮಗೆ ಫೋರ್ ಪ್ಲಸ್ ತ್ರೀ ಪ್ಲಸ್ ಟೂ ಮಾಡಿದಾಗ ನಮಗೆ ತ್ರೀ ಬೈ ನೈನ್ ಅಂತ ಗೊತ್ತಾಗುತ್ತೆ ಸೊ ಟೂ ಬೈ ನೈನನ್ನು ಎಮ್ ತಗೊಂಡು ಹೋಗ್ತಾನೆ ಒನ್ ಬೈ ನೈನನ್ನು ಓ ತಗೊಂಡು ಹೋಗ್ತಾನೆ ಕ್ಯಾಲ್ಕುಲೇಟ್ ದಿ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ಎಮ್ ಆ್ಯಂಡ್ ಓ ಅಂದರೆ ರಿಮೈನಿಂಗ್ ಪಾರ್ಟ್ನರ್ಸು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ ಆಗ ಹೇಳಿದಂಗೆ ಇಲ್ಲಿ ಪ್ರಾ ಫಾರ್ಮುಲಾ ಇದೆ ಓಲ್ಡ್ ಶೇರ್ ಜೊತೆಗೆ ನಾವು ಗೇನ್ ಶೇರನ್ನು ಆ್ಯಡ್ ಮಾಡಿದಾಗ ನಮಗೆ ನ್ಯೂ ಶೇರ್ ಬರುತ್ತೆ ಇಲ್ಲಿ ಓಲ್ಡ್ ಶೇರ್ ಬಂದು ಫೋರ್ ಇಷ್ಟು ತ್ರೀ ಇಷ್ಟು ಟೂ ಅದೇ ಗೇನ್ ರೇಷಿಯೋ ಬಂದು ಟೂ ಬೈ ನೈನ್ ಒನ್ ಬೈ ನೈನ್ ಫಸ್ಟ್ ಯಾರಿದ್ದಾರೆ ಇಲ್ಲಿ ಎನ್ ಹೋದಾಗ ನಮಗೆ ಎಮ್ ಬಂದು ರಿಮೈನಿಂಗ್ ಪಾರ್ಟ್ನರ್ ಆಗ್ತಾನೆ ಎಮ್ ಬರ್ಕೊಳ್ಳಿ ಎಮ್ ಇಸ್ ಈಕ್ವಲ್ ಟು ಎಮ್ದು ಓಲ್ಡ್ ಶೇರ್ ಏನಿದೆ ನೋಡಬೇಕು ನೋಡಿ ಎಮ್ ಎನ್ ಓ ಅದೇ ಆರ್ಡರಲ್ಲಿ ಕೊಟ್ಟಿದ್ದಾರೆ ಸೊ ಫೋರ್ ಬೈ ನೈನ್ ಒಂದು ಓಲ್ಡ್ ಶೇರ್ ಇದ್ರ ಜೊತೆಗೆ ನಾವು ಗೈನ್ ಶೇರನ್ನು ಆ್ಯಡ್ ಮಾಡಬೇಕು ನೋಡಿ ಹಿಸ್ ಶೇರ್ ಈಸ್ ಗೇನ್ಡ್ ಬೈ ಎಮ್ ಆ್ಯಂಡ್ ಓ ಆ್ಯಸ್ ಟು ಬೈ ನೈನ್ ಆ್ಯಂಡ್ ಒನ್ ಬೈ ನೈನ್ ಎಮ್ದು ಬ ಎಮ್ದು ಶೇರ್ ಏನಿದೆ ಟೂ ಬೈ ನೈನ್ ಇದೆ ಟೂ ಬೈ ನೈನ್ ನೋಡಿ ಇಲ್ಲಿ ಡಿನಾಮಿನೇಟರ್ಸ್ ಕಾಮನ್ ಆಗಿರೋದ್ರಿಂದ ನಾವು ಎಲ್ ಸಿ ಎಮ್ ತಗೊಂಡಾಗ ಕೂಡ ನಮಗೆ ನೈನೇ ಬರುತ್ತೆ ಸೊ ಇದನ್ನ ಸಿಂಪ್ಲಿಫೈ ಮಾಡಿದಾಗ ನೋಡಿ ಫೋರ್ ಬೈ ನೈನ್ ಇಂಟು ಎಲ್ ಸಿ ಎಮ್ ನೈನ್ ಸೊ ನೈನ್ ನೈನ್ ಕ್ಯಾನ್ಸಲ್ ಆಗುತ್ತೆ ಫೋರ್ ಬರುತ್ತೆ ಫೋರ್ ಪ್ಲಸ್ ಅದೇ ರೀತಿ ಟೂ ಬೈ ನೈನ್ ಟು ಬೈ ನೈನ್ ಇಂಟು ಎಲ್ ಸಿ ಎಮ್ ನೈನ್ ಸೊ ನೈನ್ ನೈನ್ನ ಕ್ಯಾನ್ಸಲ್ ಮಾಡಿದಾಗ ಟೂ ಉಳ್ಕೊಳ್ಳುತ್ತೆ ಟು ಸೊ ಇವಾಗ ಫೋರ್ ಪ್ಲಸ್ ಟೂ ಸಿಕ್ಸ್ ಬೈ ನೈನ್ ಅದೇ ರೀತಿ ಓದು ನಾವು ನ್ಯೂ ಶೇರನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಓಲ್ದು ಓಲ್ಡ್ ಶೇರ್ ಏನಿದೆ ನೋಡಿ ಟೂ ಬೈ ನೈನ್ ಟೂ ಬೈ ನೈನ್ ಪ್ಲಸ್ ಗೇನ್ ಶೇರ್ ಏನಿದೆ ಒನ್ ಬೈ ನೈನ್ ಒನ್ ಬೈ ನೈನ್ ಎಲ್ ಸಿ ಎಮ್ ನೈನ್ ಆಗುತ್ತೆ ಸೊ ಅದೇ ರೀತಿ ಟೂ ಬೈ ನೈನ್ ಟೂ ಬೈ ನೈನ್ ಇಂಟು ಎಲ್ ಸಿ ಎಮ್ ನೈನ್ ಕ್ಯಾನ್ಸಲ್ ಮಾಡಿದಾಗ ಟೂ ಬರುತ್ತೆ ಪ್ಲಸ್ ಒನ್ ಬೈ ನೈನ್ ಇಂಟು ನೈನ್ 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 ಕ್ಯಾನ್ಸಲ್ ಆಗುತ್ತೆ ಒನ್ ಬರುತ್ತೆ ಸೊ ಟೂ ಪ್ಲಸ್ ಒನ್ ಇಸ್ ಈಕ್ವಲ್ ಟು ತ್ರೀ ಬೈ ನೈನ್ ಸೊ ನ್ಯೂ ಶೇರ್ ಇಸ್ ಈಕ್ವಲ್ ಟು ಎಷ್ಟಿದೆ ಸಿಕ್ಸ್ ಬೈ ನೈನ್ ಆ್ಯಂಡ್ ತ್ರೀ ಬೈ ನೈನ್ ಆರ್ ಸಿಕ್ಸ್ ಇಸ್ ಟು ತ್ರೀ ಥ್ಯಾಂಕ್ ಯು ಸ್ಟೂಡೆಂಟ್ಸ್ ಇಷ್ಟಾದರೆ ಲೈಕ್ ಮಾಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು